नमस्ते स्नेहितरे, इन्नोंदु वीडियो गे आत्मीयवादंत स्वागत निम्गेल्लरिगू। इवाग समय 7 गंटे आगता इदे। इवाग नावु कोरटगेरे हत्र इरो टोल हत्र इदीवि। इवाग इवत्तु होग्तिरोदिल्ल अंद्रे नावु मधुगिरि बेट्टक्के। मधुगिरि बेट्ट एष्याद एरडने अति दोड्ड एकशिला बेट्ट, तुंबा अद्भुतवागिदे अंत नानु नोडिद्दे, इन्नु होगिरलिल्ल। आदरे इवत्तु ನಾನು ನೋಡೋದು ಬಿಟ್ಟು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ, ಬನ್ನಿ ಹೋಗೋಣ. ಈ ಮಧುಗಿರಿ ಬೆಟ್ಟದ ಬಗ್ಗೆ ನಿಮಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೀನಿ. ಈ ಮಧುಗಿರಿ ಬೆಟ್ಟ ಎಲ್ಲಿದೆ ಅಂತ ಕೇಳೋದಾದರೆ, ಇದಿರೋದು ತುಮಕೂರಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ, ಹಾಗೂ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ನೀವು ಈ ಮಧುಗಿರಿ ಬೆಟ್ಟಕ್ಕೆ ತಲುಪೋದು ಹೇಗೆ ಅಂದರೆ, ತುಮಕೂರಿಂದನೂ ಹೋಗ್ಬೋದು, ಇಲ್ಲಾಂದರೆ ದೊಡ್ಡಬಳ್ಳಾಪುರದ ಕಡೆಯಿಂದನೂ ಹೋಗ್ಬೋದು. ಎರಡು ಕಡೆಯಿಂದನೂ ನಿಮಗೆ ಹೋಗೋಕ್ಕೆ ದಾರಿ ಇದೆ. ಒಂದು ಕಡೆಯಿಂದ ಸಖತ್ ಚಳಿ ಆಗ್ತಿದೆ, ಚಳಿಗಾಲ ಆಗಿರೋದ್ರಿಂದ, ಇನ್ನೊಂದು ಕಡೆಯಿಂದ ಸೂರ್ಯನು ಬರ್ತಾ ಇದ್ದಾನೆ, ಹಾಗಾಗಿ ಸ್ವಲ್ಪ ಬಿಸಿಲು ಬಂದಿದೆ. ಇನ್ನೇನು ಬಂದೇ ಬಿಟ್ಟಿವಿ, ಕೇವಲ ಒಂದು ಇನ್ನು 11-12 ಕಿಲೋಮೀಟ್ರ್ ಇದೆ, ಇನ್ನೊಂದು 15 ನಿಮಿಷ ಸಾಕಾಗ್ಬೋದು ಅಷ್ಟೇ. ಅಲ್ಲಿ ಹೋಗಿ ಮುಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ, ಬನ್ನಿ ಹೋಗೋಣ. ಇವಾಗ ಇನ್ನು ಕೇವಲ 5 ಕಿಲೋಮೀಟ್ರ್ ಇದೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ನಿಮ್ಮ ಎಡಗಡೆ ತುಂಬ ದೊಡ್ಡದಾಗಿರೋ ಒಂದು ಏಕಶಿಲಾ ಬೆಟ್ಟ ಕಾಣ್ತಾ ಇದೆ, ಅದೇ ಮಧುಗಿರಿ ಹಿಲ್ಸು. ಸುಮಾರು ಇದು 3,925 ಫೀಟ್ ಎತ್ತರ ಇದೆ ಈ ಹಿಲ್ಸು. ಇದರ ಬಗ್ಗೆ ಇನ್ನು ಉಳಿದ ಇತಿಹಾಸವನ್ನು ನಿಮಗೆ ಅಲ್ಲಿ ಹೋದ ಮೇಲೆ ಹೇಳ್ತಾ ಹೋಗ್ತೀನಿ. ಒಂದಾದಮೇಲೊಂದು ನೀವೇನಾದರೂ ಟ್ರೆಕ್ಕಿಂಗ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಆದರೆ, ದಯವಿಟ್ಟು ಆದಷ್ಟು ಬೇಗ ಮನೆಯಿಂದ ಹೊರಟ್ರೆ ಒಳ್ಳೆಯದು, ಯಾಕೆಂದರೆ ಆಮೇಲೆ ಬಿಸಿಲಾಗ್ಬಿಟ್ರೆ ಆಮೇಲೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆ ಇರೋದ್ರಿಂದ ಅಷ್ಟೊಂದು ಸುಸ್ತಾಗಲ್ಲ ಚಳಿ ಇರೋದ್ರಿಂದ, ಹಾಗಾಗಿ ಟ್ರೆಕ್ಕರ್ಸ್ ಆದಷ್ಟು ಬೇಗ ಮನೆಯಿಂದ ಬೆಳಗ್ಗೆನೇ ಹೊರಡೋದು ಉತ್ತಮ. ನೋಡಿ ಸ್ನೇಹಿತರೆ, ಇವಾಗ ನಾವು ಮಧುಗಿರಿ ಬೆಟ್ಟದ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ ಹತ್ರ ಬರ್ತಾ ಇದ್ದೀವಿ, ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಒಂದು ಕಮಾನ್ ಥರ ಇದೆ, ಕೋಟೆಗೆಲ್ಲ ಯಾವ ಥರ ಇರುತ್ತೋ ಅದೇ ಮಧುಗಿರಿ ಫೋರ್ಟ್ಗೂ ಅದೇ ಥರನೇ ಒಂದು ಬಾಗಿಲು ಥರ ಇದೆ. ನೀವಿಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಮಾಡಬೇಕಾಗುತ್ತೆ, ನೋಡೋಣ ಏನೇನು ಮಾಡ್ತಾರೆ ಅಂತ. ಮಧುಗಿರಿ ಬೆಟ್ಟ ಯಾವ ಕಡೆ ಸರ್? ಇಲ್ಲನಾ? ಇಲ್ಲಿ ಐ ಡಿ ಪ್ರೂಫು, ಏನು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆ ಥರದ್ದೇನು ಐ ಡಿ ಪ್ರೂಫ್ ಕೇಳ್ತಾರೆ ಅಂತ ಕಾಣಿಸುತ್ತೆ. ಮತ್ತು ಬೈಕು, ವೆಹಿಕಲ್ ನಂಬರು ಅದೆಲ್ಲ ಕೇಳ್ತಾರೆ. ಆಧಾರ್ ಕಾರ್ಡ್ ಬೇಕಾ? ಎಷ್ಟು ಕಿಲೋಮೀಟ್ರ್ ಮೇಲೆ? ಕಿಲೋಮೀಟ್ರ್ ಒಂದು 4-5 ಆಗ್ಬೋದು, ಬೇಕಾದ್ರೆ ಒಂದು 3 ಅವರ್ ಬೇಕು, 2 ಅವರ್ ಮೇಲೆ ಆಗ್ತದೆ. ಹೌದಾ? ಪುಸ್ತಕಾಂತನ? ಹ್ಞೂ. ಮೊಬೈಲ್ ನಂಬರ್? 9481 9481 41 6535. ಎರಡು ಜನ? ಹಾಂ. ಗೈಡ್ ನಂಬರ್? K47 K47 U 55 55 45. ಗೈಡ್ ನಂಬರ್? ಹಾಂ.
ಅಂತ. ನಿಮಗೆ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ಕೇಳ್ತಾರೆ, ಉಳಿದಿದ್ದೇನು ಕೇಳಲ್ಲ. ನಿಮ್ಮ ಹೆಸರು, ಅಡ್ರೆಸ್ಸು ಮತ್ತು ಫೋನ್ ನಂಬರು, ವೆಹಿಕಲ್ ನಂಬರ್ ಅಷ್ಟೇ ಬಿಟ್ಟರು ಮತ್ತೇನಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಯಾವುದೇ ನಿಮಗೆ ಎಂಟ್ರಿ ಫೀಸ್ ಇಲ್ಲ ಮತ್ತು ಪಾರ್ಕಿಂಗ್ ಫೀಸು ಕೂಡ ಇಲ್ಲ. ನೀವು ನೋಡ್ತಾ ಇರ್ಬೋದು ಕೋಟೆ ಯಾವ ಥರ ಕಾಣ್ತಾ ಇದೆ ಅಂತ. ಇಲ್ಲಿಂದಂತೂ ಸಖತ್ತಾಗಿ ಕಾಣ್ತಾ ಇದೆ ಮತ್ತು ವೆಲ್ ಮೇಂಟೈನ್ ಅಂತ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡೋಣ ಯಾವ ಥರ ಇದೆ ಅಂತ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸದ್ಯಕ್ಕೆ ನಮಗೆ ತಿಳಿದ ಇನ್ಫಾರ್ಮೇಷನ್ ಏನಂದರೆ, ಮೇಲ್ಗಡೆ ಹೋಗೋಕ್ಕೆ ಒಂದು 3 ಅವರ್ಸು, ಬರೋಕ್ಕೆ ಒಂದು 3 ಅವರ್ಸು ಅಂತ ಸೆಕ್ಯೂರಿಟಿ ಅವರು ಹೇಳ್ತಾ ಇದ್ದಿದ್ದನ್ನು ಕೇಳಿದೆ. ನೋಡೋಣ, ಅಷ್ಟೊಂದು ಬೇಕಾಗಿರೋದು ನನಗೆ ಯಾಕೋ ಡೌಟು. ಯಾಕೆಂದರೆ ಒಂದು 5-6 ಕಿಲೋಮೀಟರ್ಸ್ ಆಗಿದ್ದರಿಂದ 1.5 ಅವರ್ಸ್ ಆಗಬೋದು, 1.5 to 2 ಅವರ್ಸು ಅಷ್ಟೇ. ಅಷ್ಟೊಂದು 3-4 ಅವರ್ಸು ಒನ್ ಸೈಡ್ಗೆ ಬೇಕಾಗೋದು ಡೌಟೇ. ನೋಡೋಣ, ಹೋದ ಮೇಲೆ ಗೊತ್ತಾಗುತ್ತಲ್ಲ ಎಷ್ಟೊತ್ತು ಬೇಕಾಗುತ್ತೆ ಅಂತ. ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿದೆ ಪರಿಸರ ಅಂತ. ಒಂದೇ ಒಂದು ಕಸನೂ ಕಾಣ್ತಾ ಇಲ್ಲ. ನೋಡಿ ಯಾವ ಥರ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದರ ಇತಿಹಾಸವನ್ನು ನಿಮಗೆ ಹೇಳ್ತೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಮಧುಗಿರಿ ಕೋಟೆ ಎಷ್ಟು ದೊಡ್ಡದಾಗಿದೆ ಅಂತ. ಸುತ್ತಲೂ ತುಂಬ ಚೆನ್ನಾಗಿ ಇಡೀ ಮಧುಗಿರಿ ನಗರವೇ ಕಾಣಿಸುತ್ತೆ ಈ ಕೋಟೆಯಿಂದ. ನಾವು ಇನ್ನೇನೊಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಒಂದು 50-30 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಇಲ್ಲಿಂದನೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಕೋಟೆ. ಇದ್ರ ಇತಿಹಾಸ ಹೇಳೋದಾದರೆ, ಸುಮಾರು 15ನೇ ಶತಮಾನದಲ್ಲಿ ರಾಜ ಹಿರೇಗೌಡ ಅನ್ನುವಂಥ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜ ಈ ಕೋಟೆಯನ್ನು ಕಟ್ಟಿಸ್ದ. ತದನಂತರ ಸುಮಾರು 100-150 ವರ್ಷಗಳ ನಂತರ, ಅಂದರೆ 1678ನೇ ಇಸವಿಯಲ್ಲಿ ದೇವರಾಜ ಅನ್ನೋ ಒಂದು ಅರಸ ಈ ಕೋಟೆಯನ್ನು ತನ್ನ ವಶವಾಗಿಸಿಕೊಂಡ. ಅದಾದ ನಂತರ ಬ್ರಿಟಿಷರು ಕೆಲವು ದಿನಗಳ ಕಾಲ ಈ ಕೋಟೆಯನ್ನು ಆಳಿದ್ರು. ಅದೇ ಥರ ಬೇರೆ ಬೇರೆ ರಾಜರು ಇದನ್ನು ವಶ ಮಾಡಿಕೊಂಡಿದ್ರು. ಒಟ್ಟಿನಲ್ಲಿ ತುಂಬ ಅದ್ಭುತವಾದಂಥ ಒಂದು, ನಾನು ನೋಡಿರುವಂತಹ ಕೋಟೆಯಲ್ಲಿ ಅತಿ ದೊಡ್ಡದಾದಂಥ ಕೋಟೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕೋಟೆಯನ್ನು ಕಟ್ಟಿದ್ದಾರೆ ಅಂತ. ಇನ್ನೂ ಎಷ್ಟು ಚೆನ್ನಾಗಿದೆ, ಒಂದು ಸ್ವಲ್ಪನೂ ಹಾಳಾದ ಥರ ಕಾಣ್ತಾ ಇಲ್ಲ. ಮೇಲ್ಗಡೆ ನೋಡಬೇಕು ಇನ್ನು ಯಾವ ಥರ ಆಗಿದೆ ಅಂತ. ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಇನ್ನೂ ಈಸಿ ಆಗಲಿ ಅಂತ ನಿಮಗೆ ಅಲ್ಲಲ್ಲಿ ಹಿಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೆಟ್ಲನ್ನು ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಡಿಫಿಕಲ್ಟ್ ಲೆವೆಲು ಸ್ವಲ್ಪ ಜಾಸ್ತಿನೇ ಇದೆ. ವಯಸ್ಸಾದವ್ರು ಬರೋದು ಸ್ವಲ್ಪ ಕಷ್ಟನೇ ಇದೆ. ನಾನು ಆವಾಗಲೇ ಹೇಳಿದಾಗೆ, ನೀವು ಇಂಥ ಟ್ರೆಕ್ಕಿಂಗೆಲ್ಲ ಬರಬೇಕಾದ್ರೆ ಬೆಳಗ್ಗೆನೇ ಬಂದರೆ ಭಾಳ ಅನುಕೂಲಕರವಾಗಿರುತ್ತೆ. ಯಾಕೆಂದರೆ ನೋಡಿ, ಇವಾಗ ಬಿಸಿಲು ಅಷ್ಟೊಂದಿಲ್ಲ, ಚಿಕ್ಕದಾಗಿ ಬಿಸಿಲಿದೆ ಅಷ್ಟೇ. ಆಮೇಲೆ ಇಂಥ ಬೆಟ್ಟದಲ್ಲೆಲ್ಲ ಬಿಸಿಲು ಬಂದ ಮೇಲೆ ತುಂಬ ಕಷ್ಟ ಆಗುತ್ತೆ ಟ್ರೆಕ್ಕಿಂಗ್ ಮಾಡೋದು. ಸುಮಾರು ಒಂದು 60-70% ಮೇಲ್ಗಡೆ ಬಂದಿದ್ದೀವಿ ಆಲ್ರೆಡಿ. ಇವಾಗ ಒಂದು 30-40 ನಿಮಿಷ ಮೇಲ್ಗಡೆ ಆಯಿತು ನಾವು ಸ್ಟಾರ್ಟ್ ಮಾಡಿರೋದು. ನೋಡ್ತಾ ಇರ್ಬೋದು ಇಲ್ಲೇನು ಕಲೆಗಳಾಗಿದೆ ಈ ಥರ ಬೆಟ್ಟದಲ್ಲಿ ಅಂತ. ಇದು ಮಳೆಗಾಲದಲ್ಲಿ ಮಳೆ ನೀರು ಹೋಗಿ 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 ಈ ಥರ ಕಲೆಗಳಾಗಿವೆ. ಇಲ್ಲಿ ಮಳೆಗಾಲದಲ್ಲಿ ಫುಲ್ ತಲುಪತ್ತ ಥರನೇ ಆಗಿಬಿಡುತ್ತೆ ಈ ಬೆಟ್ಟದಲ್ಲಿ. ಅದೇ ಒಂದು ನೀರಿನ ಕಲೆಗಳಿದೆ. ಬರಬೇಕಾದ್ರೆ ಒಂದು 8-10 ಜನ ಇದ್ರು ಅಷ್ಟೇ. ಇನ್ನೂ ನಮ್ಮ ಹಿಂದೆ ಯಾರು ಬಂತಾರ ನನಗೇನು ಕಂಡಿಲ್ಲ. ಸಿಕ್ಕಾಬಡೆ ಸುಸ್ತಾಗ್ತಿದೆ ಗುರು. ಇವಾಗ ಭಾರಿ ಡಿಫಿಕಲ್ಟ್ ಆಯಿತು ಟ್ರೆಕ್ಕಿಂಗು, ಭಾಳ ಮೇಲ್ಗಡೆ ಇದೆ ಹತ್ತೋದು. ಸಿಕ್ಕಾಬಡೆ ಸುಸ್ತಾಗ್ತಿದೆ, ತಿಂಡಿ ಬೇರೆ ತಿಂದಿಲ್ಲ. ಡೈರೆಕ್ಟಾಗಿ ಬಂದಿರೋದ್ರಿಂದ ಇನ್ನೂ ಸುಸ್ತು ಜಾಸ್ತಿ ಆಗಿದೆ. ಪುಣ್ಯ ಏನಂದರೆ ಬಿಸಿಲಲ್ಲಿ ಒಂದು ಬಂದಿಲ್ಲ, ಬೇಗ ಬಂದ್ಕೊಂಡಿದ್ದಕ್ಕಾಗಿ ಬಚಾವಾದ್ವಿ. ಇಲ್ಲ ಅಂದರೆ ತುಂಬ ಕಷ್ಟ ಇತ್ತು ಸಿಚುವೇಶನ್ನು. ನೋಡ್ತಾ ಇರ್ಬೋದು ನೀವು ಎಷ್ಟು ಹಾರ್ಡ್ ಟ್ರೆಕ್ಕಿಂಗ್ ಇದೆ ಅಂತ. ತುಂಬ ಕಷ್ಟ ಆಗ್ತಾಯಿದೆ ಹತ್ತೋಕ್ಕೆ, ಕೆಳಗಡೆ ಬಿದ್ದರೆ ಏನೂ ಸಿಗೋಲ್ಲ.
ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾದಂಥ ಒಂದು ಕೋಟೆ ಅಂತ ಇದು. ಆವಾಗಿನಿಂದನೂ ಬರೀ ಕೋಟೆಗಳ ಮೇಲೆ ಕೋಟೆಗಳೇ ಬರ್ತವೆ, ಬಾಗಿಲುಗಳ ಮೇಲೆ ಬಾಗಿಲುಗಳು, ಅಷ್ಟೊಂದು ಬಾಗಿಲುಗಳಿವೆ ಇಲ್ಲಿ ಕೋಟೆಯಲ್ಲಿ. ಬಹಳ ಒಂದು ಎತ್ತರವಾದಂಥ ಒಂದು ಕೋಟೆ, ಬಹಳ ಸುಂದರವಾಗಿದೆ ನೋಡಿ. ಇಡೀ ಮಧುಗಿರಿ ನಗರನೇ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಮೇಲ್ಗಡೆ ಬಂದಿದ್ದೀವಿ, ಇದೇ ಎಂಡು, ಇದೇ ಈ ಪೀಕ್ನ ತುದಿ ನೋಡಿ. ಎಷ್ಟು ಚೆನ್ನಾಗಿ ಭಾಳ ಸುಂದರವಾಗಿ ಕಾಣ್ತಾ ಇದೆ ವ್ಯೂ ಅಂತ. ಆದರೆ ಇನ್ನೊಂದು ದುರದೃಷ್ಟಕರ ವಿಷಯ ಏನಂದರೆ, ಇಲ್ಲಿ ಮೇಂಟೆನೆನ್ಸ್ ಏನು ಕರೆಕ್ಟಾಗಿಲ್ಲದೆ ನೋಡಿ ಎಲ್ಲ ಪೊದೆ ಬೆಳ್ಕೊಂಬಿಟ್ಟಿದೆ. ಭಾಳ ಬೆಟ್ಟದ ಥರನೇ ಆಗಿಬಿಟ್ಟಿದೆ ಬೆಳ್ಕೊಂಡು, ಏನೂ ಮೇಂಟೆನೆನ್ಸ್ ಇಲ್ಲ. ಇದು ಹಳೇ ರಾಜರ ದೇವಸ್ಥಾನ ಆ ಥರದ್ದೇನಾದರೂ ಆಗಿರ್ಬೋದು ಏನೋ ಅಂತಲೂ ಗೊತ್ತಾಗ್ತಿಲ್ಲ. ಅಷ್ಟೊಂದು ಗಿಡ ಮರಗಳು ಬೆಳ್ಕೊಂಬಿಟ್ಟಿವೆ. ಭಾಳ ಸುಂದರವಾಗಿ ನಿರ್ಮಿಸಲಾಗಿತ್ತು ಇದು ಕಲ್ಲಿಂದ. ನೀವು ನೋಡ್ತಾ ಇರ್ಬೋದು ಶೇಪ್ ಎಲ್ಲ ಯಾವ ಥರ ಇದೆ ಅಂತ. ಭಾಳ ಸುಂದರ ಅಂದರೆ ಭಾಳ ಸುಂದರವಾಗಿದೆ. ಇಷ್ಟೊಂದು ಬೆಟ್ಟದ ತುದಿಗೆ ಬಂದು ಈ ಥರ ಹೇಗೆ ನಿರ್ಮಾಣ ಮಾಡಿದರು ಅಂತ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗ್ಬೋದು, ಅಷ್ಟೊಂದು ಸುಂದರವಾಗಿದೆ. ಈಗಿನ ಕಾಲದಲ್ಲಂತೂ ಇಂಥ ಟೆಕ್ನಾಲಜಿ ಇದ್ದರೂ ಮಾಡೋದು ಕಷ್ಟ, ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಇದು ಏನೋ ಗೊತ್ತಿಲ್ಲ, ಎರಡು ಗುಮ್ಮಟದ ಥರನೇ ಇದೆ, ನನಗಂತೂ ಗೊತ್ತಾಗ್ತಿಲ್ಲ ಇದೇನು ಅಂತ. ನೋಡೋಣ, ಯಾರಾದರೂ ಕೇಳೋಣ ಬಂದರೆ, ಗೊತ್ತಿದ್ದರೆ ಕೇಳಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಗುಂಡಿ ಥರ ಇದೆ, ಇಲ್ಲೂ ಇನ್ನೊಂದು ಗುಂಡಿ ಥರ ಇದೆ. ಇದು ಏನೋ ನನಗೂ ಗೊತ್ತಾಗ್ತಾ ಇಲ್ಲ, ಇದು ಯುದ್ಧಕ್ಕೆ ಏನಾದರೂ ಬಳಸಿದಾರೋ ಇದು ಏನೋ ಅಂತ ಗೊತ್ತಾಗಿಲ್ಲ. ಕೆಳಗಡೆ ನೆಲಮಾಡಿ ಥರನೇ ಇದೆ ಇದು, ಮೇಲ್ಗಡೆ ರಂಧ್ರ ಇದೆ, ಕೆಳಗಡೆ ನೆಲ ಇದೆ, ಯಾಕೆ ಅಂತ ನನಗೂ ಗೊತ್ತಾಗಿಲ್ಲ. ಅದು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಒಂದು ದಿನದ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾ ಇದ್ದರೆ ಖಂಡಿತ ಮಧುಗಿರಿ ಬೆಟ್ಟಕ್ಕೆ ಬನ್ನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.